ವಿದ್ಯಾರ್ಥಿಗಳೇ ಇದು ಶ್ರೇಣಿಗಳ ಪಾಠದಿಂದ ತೆಗೆದುಕೊಂಡಿರುವಂಥ ಅಭ್ಯಾಸ ಒಂದು ಪಾಯಿಂಟ್ ಒಂದು ನಾಲ್ಕನೆಯ ಪ್ರಶ್ನೆ ಐದನೆಯ ಉಪ ಪ್ರಶ್ನೆಯನ್ನು ಕೊಟ್ಟಲಾಗಿದೆ ಏನಿದೆ ಐದನೇ ಉಪ ಪ್ರಶ್ನೆ ನೋಡೋಣ ಒಂದು ಶ್ರೇಡಿಯನ್ನು ಕೊಡಲಾಗಿದೆ ಮೂರು ಕಮ್ಮ ಮೂರು ಅಧಿಕ ರೂಟ್ ಎರಡು ಮೂರು ಅಧಿಕ ಎರಡು ರೂಟ್ ಎರಡು ಮೂರು ಅಧಿಕ ಮೂರು ರೂಟ್ ಎರಡು ಅಂತ ಹೇಳಿ ಇವುಗಳಲ್ಲಿ ಯಾವ ಸಮಾಂತರ ಶ್ರೇಡಿಯಾಗಿವೆ ಅಂತ ಕೇಳಿದ್ದಾರೆ ಇದು ಸಮಾಂತರ ಶ್ರೇಡಿ ಅದೇನೋ ಅಲ್ಲೋ ಅಂತ ಕಂಡುಹಿಡೀಬೇಕಾದಲ್ಲಿ ಇದರ ಮಧ್ಯೆ ಇರುವಂಥ ಸಾಮಾನ್ಯ ವ್ಯತ್ಯಾಸ ಸಮವಾಗಿರಬೇಕು ಸ್ಥಿರವಾಗಿರಬೇಕು ಸಮಾಂತರ ಶ್ರೇಣಿಯಲ್ಲಿ ಎದ್ದಾಗ ಗಳಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದು ಅದರ ಮುಂದಿನ ಮೂರು ಪದಗಳನ್ನು ಬರೆಯಿರಿ ಅಂತ ಕೇಳ್ತಿದ್ದಾರೆ ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಇಲ್ಲಿ ಮೊದಲು ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಬೇಕಿದೆ ಅದಕ್ಕೆ ಡಿ ಒನ್ ಅಂತ ಹೇಳ್ತೀನಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಅಂತ ಬರೆಯೋಣ ಎ ಟು ಅಂದರೆ ಎರಡನೇ ಪದ ಅದು ಮೂರು ಅಧಿಕ ರೂಟ್ ಎರಡಿದೆ ಬ್ರೇಕೆಟ್ ಮೈನಸ್ ಮೊದಲನೇ ಪದ ಇಲ್ಲಿ ಒಂದು ಮೂರು ಇದೆ ಬ್ರೆಕೆಟ್ ಮೂರು ಈಗ ಬ್ರೆಕೆಟನ್ನು ಓಪನ್ ಮಾಡಿದಾಗ ಇಲ್ಲಿ ಮೂರು ಅಧಿಕ ರೂಟ್ ಎರಡು ಮೈನಸ್ ಮೂರು ಇದೆ ಈ ಮೂರು ಮತ್ತು ಇಲ್ಲಿ ಇರುವಂಥ ಅಧಿಕ ಮೂರು ಎರಡು ಕ್ಯಾನ್ಸಲ್ ಆಗಿ ರೂಟ್ ಎರಡು ಉಳಿಯುತ್ತದೆ ಈಗ ಡಿ ಟು ಅನ್ನು ನೋಡೋಣ ನೆಕ್ಸ್ಟ್ ಬರುವಂಥ ಎರಡು ಪದಗಳ ಮಧ್ಯೆ ಇರುವಂಥ ವ್ಯತ್ಯಾಸ ಏನಿದೆ ಅಂತೇಳಿ ಆದ್ದರಿಂದ ನನ್ನ ಡಿ ಟುಗೆ ಎ ತ್ರೀ ಮೈನಸ್ ಎ ಟು ಅನ್ನು ಬಳಸ್ತೀನಿ ಎ ತ್ರೀ ಅಂದರೆ ಮೂರನೇ ಪದ ಇದು ಮೊದಲನೇದು ಎರಡನೇದು ಮೂರನೇ ಪದ ಮೂರು ಅಧಿಕ ಇಲ್ಲಿದೆ ಮೂರನೇ ಪದ ಎರಡು ರೂಟ್ ಎರಡು ಅಂಥೇಳಿ ಬ್ರೇಕೆಟ್ ಹಾಕೋಣ ಮೈನಸ್ ಎರಡನೇ ಪದ ಮೂರು ರೂಟ್ ಎರಡು ಅಂಥೇಳಿ ಇದಕ್ಕೆ ಬ್ರೇಕೆಟ್ ಹಾಕೋಣ ಈಗ ಈಗ ಬ್ರೇಕೆಟನ್ನು ಓಪನ್ ಮಾಡೋಣ ಮೂರು ಅಧಿಕ ಎರಡು ರೂಟ್ ಎರಡು ಮೈನಸ್ ಮೂರು ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ರೂಟ್ ಎರಡಿದೆ ಈಗ ಈ ಮೈನಸ್ ಮೂರು ಮತ್ತು ಅಧಿಕ ಮೂರು ಕ್ಯಾನ್ಸಲ್ ಆಗುತ್ತೆ ಉಳಿದಿದ್ದು ಇಲ್ಲಿ ಎರಡು ರೂಟ್ ಎರಡು ಮೈನಸ್ ರೂಟ್ ಎರಡಿದೆ ಈ ರೀತಿ ಒಂದು ಸಿಚುವೇಷನ್ ಬಂದಾಗ ನೀವೇನು ಮಾಡಬೇಕೆಂದ್ರೆ ಕಾಮನ್ ಇದ್ದದ್ದನ್ನು ಹೊರಗೆ ತೆಗಿರಿ ರೂಟ್ ಎರಡು ಇದ್ದದ್ದು ಕಾಮನ್ ಇದೆ ಹೊರಗಡೆ ತೆಗಿಯೋಣ ಒಳಗೆ ಉಳಿದದ್ದು ಎರಡು ಮೈನಸ್ ಒಂದು ಈಗ ಮತ್ತೆ ರೂಟ್ ಎರಡನ್ನು ಒಳಗಡೆ ತೊಗೊಂಡಾಗ ಎರಡು ರೂಟ್ ಎರಡು ಮೈನಸ್ ರೂಟ್ ಎರಡು ಬರುತ್ತೆ ಹಾಗೇ ತಲ್ಲ ಎರಡರಲ್ಲಿ ಒಂದು ಹೋದರೆ ಒಂದು ಉಳಿಯುತ್ತೆ ಅಂದರೆ ಎರಡು ರೂಟ್ ಎರಡು ಗುಂಡ್ಲೆ ಒಂದು ಇದರ ಅರ್ಥ ಇದು ರೂಟ್ ಎರಡಿದೆ ಇದರರ್ಥ ಡಿ ಒನ್ ಮತ್ತು ಡಿ ಟು ಏನು ಉತ್ತರ ಸಿಕ್ಕಿದೆ ಅವೆರಡು ಸಮವಾಗಿವೆ ಆದ್ದರಿಂದ ನಾವೇನು ಮಾಡ್ಬೋದು ಇಲ್ಲಿ ಒಂದು ಸ್ಟೇಟ್ಮೆಂಟಿಗೆ ಅದು ಒಂದು ಇಲ್ಲಿ ಯಾವುವು ಸಮಾಂತರ ಶ್ರೇಣಿಯಾಗಿವೆ ಅಂತ ಹೇಳಿದರೆ ಹಾಗಿದ್ದರೆ ಐದನೇ ಪ್ರಶ್ನೆ ಉಪ ಪ್ರಶ್ನೆಯಲ್ಲಿ ಕೊಟ್ಟಿರುವಂಥ ಸಮಾಂತರ ಶ್ರೇಣಿ ಏನಿದೆ ಇದು ಸಮಾಂತರ ಶ್ರೇಣಿಯನ್ನು ರಚನೆ ಮಾಡುತ್ತೆ ಹಾಗಿದ್ದಲ್ಲಿ ಮೊದಲನೆಯ ಕೊನೆಯ ಮೂರು ಮುಂದಿನ ಮೂರು ಪದಗಳನ್ನು ಬರೆಯಿರಿ ಅಂತ ಹೇಳ್ತಿದ್ದಾರೆ ಮುಂದಿನ ಮೂರು ಪದಗಳನ್ನು ಬರೆಯೋದಕ್ಕೆ ಈಗಾಗಲೇ ಎ ಒನ್ ಎ ಟು ಎ ತ್ರೀ ಎ ಫೋರ್ ಕೊಟ್ಟಿದ್ದಾರೆ ಎ ಫೈಯನ್ನು ಬರೀಬೇಕಾದರೆ ನಾನೇನು ಮಾಡಬೇಕಿದ್ದಕ್ಕೆ ಎ ಫೋರ್ಗೆ ಎ ಫೋರ್ಗೆ ಸಾಮಾನ್ಯ ವ್ಯತ್ಯಾಸವನ್ನು ಆ್ಯಡ್ ಮಾಡಬೇಕು ಕೂಡಿಸ್ಬೇಕಿದೆ ಎ ಫೋರ್ ಅಂದರೆ ಎಷ್ಟು ಮೂರು ಅಧಿಕ ಮೂರು ರೂಟ್ ಎರಡಿದೆ ಇದಕ್ಕೆ ಸಾಮಾನ್ಯ ವ್ಯತ್ಯಾಸ ಇದೆ ಸಾಮಾನ್ಯ ವ್ಯತ್ಯಾಸ ರೂಟ್ ಎರಡು ಒಂದಿದೆ ರೂಟ್ ಎರಡಿದೆ ಈಸ್ ಈಕ್ವಲ್ ಟು ಮೂರು ಅಧಿಕ ಮೂರು ರೂಟ್ ಎರಡು ಪ್ಲಸ್ ರೂಟ್ ಎರಡಿದೆ ಆದ್ದರಿಂದ ಮೂರು ರೂಟ್ ನಾಲ್ಕು ಅಂದರೆ ರೂಟ್ ಮೂರು ರೂಟ್ ಟೂ ಮತ್ತು ರೂಟ್ ಎರಡು ಈ ಕೂಡಿಸಿದರೆ ಏನಾಗುತ್ತೆ ಅಲ್ಲಿ ನಾಲ್ಕು ರೂಟ್ ಟೂ ಆಗಿಬಿಡುತ್ತೆ ನಾಲ್ಕು ರೂಟ್ ಎರಡಾಗುತ್ತೆ ಸೊ ನೆಕ್ಸ್ಟ್ ಈಗ ಎ ಸಿಕ್ಸ್ ಪದವನ್ನು ಬರಿಬೇಕಾದಲ್ಲಿ ಎ ಸಿಕ್ಸ್ ಪದ ಬರಿಬೇಕಾದಲ್ಲಿ ನನಗೆ ಎ ಫೈವ್ ಪದಕ್ಕೆ ಅಂದರೆ ಎ ಫೈವ್ ಪದಕ್ಕೆ ಅಂದರೆ ಎ ಫೈವ್ ಪದ ಎಷ್ಟಿದೆ ಮೂರು ಅಧಿಕ ನಾಲ್ಕು ರೂಟ್ ಎರಡಿದೆ ಇದಕ್ಕೆ ರೂಟ್ ಎರಡನ್ನು ಜೋಡಿಸ್ಬೇಕಿದೆ ಬರುವಂಥ ಉತ್ತರ ಮೂರು ಐದು ರೂಟ್ ಎರಡು ಬರುತ್ತೆ ಆದ್ದರಿಂದ ಎ ಸೆವೆನ್ ಅನ್ನು ಬರೀಬೇಕಿದೆ ಹಾಗಿದ್ದರೆ ಎ ಏಳನೇ ಪದ ಬರೆಯೋದಕ್ಕೆ ಎ ಆರನೇ ಪದಕ್ಕೆ ನಾನು ರೂಟ್ ಎರಡನ್ನು ಕೂಡಿಸ್ಬೇಕಿದೆ ನೋಡೋಣ ಏನಿದೆ ರೂಟ್ ಎಷ್ಟಿದೆ ಮೂರು ಅಧಿಕ ಐದು ರೂಟ್ ಎರಡಿದೆ ಅದಕ್ಕೆ ರೂಟ್ ಎರಡನ್ನು ಜೋಡಿಸೋಣ ಹಾಗಿದ್ದಲ್ಲಿ ಇದು ರೂಟ್ ಅಧಿಕ ಆರು ರೂಟ್ ಎರಡು ಆಗಿರುತ್ತೆ ಹಾಗಿದ್ದಲ್ಲಿ ನೆಕ್ಸ್ಟ್ ಮೂರು ಪದಗಳು ಯಾವುವು ಅಂತ ಕೇಳಿದಾಗ ಅವು ಇಲ್ಲಿ ರೂಟ್ ಮೂರು ಮೂರು ಎಷ್ಟಿದೆ ಇಲ್ಲಿದೆ ಮೂರು ಅಧಿಕ ನಾಲ್ಕು ರೂಟ್ ಎರಡು ಮೂರು ಅಧಿಕ ಐದು ರೂಟ್ ಎರಡು ಮೂರು ಅಧಿಕ ಆರು ರೂಟ್ ಎರಡು ಆಗಿರುತ್ತೆ ಇದು ಈ ಪ್ರಶ್ನೆಗೆ ಉತ್ತರ ವಿದ್ಯಾರ್ಥಿಗಳೇ